ಅವರು ಇವತ್ತು ಮಂಡ್ಯಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರಸ್ತಾಪ ಮಾಡಿದ ವಿಚಾರಗಳಿಗೂ ಅಧಿಕಾರಕ್ಕೆ ನಾವು ಅಂಟಿ ಕೂತವರಲ್ಲ ಕುಂಬಳಕಾಯಿ ಕಳ್ಳ ಎಂಬ ಡಿಕೆಶಿ ಹೇಳಿಕೆಗೆ ಸುಮಲತಾ ಅವರು ಟಾಂಗ್ ಕೊಟ್ಟಿದ್ದಾರೆ ಕಳ್ಳ್ರ ಯಾರಂತ ಇಡೀ ದೇಶಕ್ಕೆ ಗೊತ್ತು ಬಿಡಿ ಈಗ ಯಾಕೆ ಮಾತಾಡ್ಲಿ ಅಂತ ಹೇಳಿದ್ರು ಅಂಬರೀಶ್ ಮಂಡ್ಯ ಜನಕ್ಕಾಗಿ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ನಾವು ಮಂಡ್ಯ ಜನತೆಗೋಸ್ಕರನೇ ಇರೋದು ಎಲ್ಲವನ್ನ ನಾನು ಮಂಡ್ಯದಲ್ಲೇ ಪ್ರಕಟ ಮಾಡ್ತೀನಿ ಅಂತ ಕುತೂಹಲವನ್ನ ತಮ್ಮ ಒಡಲಲ್ಲೇ ಇಟ್ಕೊಂಡು ಮುಂದುವರೆದಿದ್ದಾರೆ ಮಂಡ್ಯಕ್ಕೆ ಸುಮಲತಾ ಅವರು ಕಳ್ಳರೋ ಯಾರು ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ ನಾನು ಯಾಕೆ ಹೇಗೆ ಹೇಳಬೇಕು ಇದನ್ನು ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ನನ್ನ ಅವಶ್ಯಕತೆ ಅವ್ರಿಗಿಲ್ಲ ಇಲ್ಲ ಅಂತ ಹೇಳಿದ್ರು ನನಗೂ ಯಾರ ಅವಶ್ಯಕತೆಯೂ ಇಲ್ಲ ಕುಂಬಳಿಕಾಯಿ ಕಳ್ರೋ ಯಾರು ಕಳ್ಳರೋ ಇಡೀ ದೇಶಕ್ಕೆ ಗೊತ್ತಿದೆ ನಾನು ಯಾಕೆ ಹೇಗೆ ಹೇಳಬೇಕು ಇದನ್ನು ಈ ಒಂದು ಸಂದರ್ಭದಲ್ಲಿ ಅವರು ಹೀಗೆ ಹೇಳಿದ್ರು ನಾನು ಇದನ್ನು ಹೇಳೋದು ಅದೆಲ್ಲ ಸದ್ಯಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ನನ್ನ ಅವಶ್ಯಕತೆ ೂ ಇಲ್ಲ ಇದು ಸಂಸದೆ ಸುಮಲತಾ ಅವರ ಸ್ಟೇಟ್ಮೆಂಟ್ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇತ್ತಲ್ಲ ಕಾಂಗ್ರೆಸ್ ಪಾರ್ಟಿ ಅಂಬರೀಷ್ ಅವರಿಗೆ ಏನ್ ಮಾಡಿದೆ ಅಂತ ಎಲ್ರಿಗೂ ಗೊತ್ತು ಇಡೀ ದೇಶಕ್ಕೆ ಗೊತ್ತು ಅಂತೆಲ್ಲ ಹೇಳಿದ್ರು ಜೊತೆಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಅವ್ರು ಯಾಕೆ ಹೆಗಲು ಮುಟ್ಕೊಂಡು ನೋಡ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟ್ಗೂ ಕೂಡ ಇವತ್ತು ಸುಮಲತಾ ಅವರು ಅಡ್ರೆಸ್ ಮಾಡಿ ತಿರುಗೇಟನ್ನು ಕೊಟ್ಟಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ರೋಹಿತ್ ನೆರೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ರೋಹಿತ್ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕ್ಲೈಮ್ಯಾಕ್ಸ್ ನಮಗ್ ಸಿಕ್ಬಿಡುತ್ತೆ ಸುಮಲತಾ ಅವರ ನಡೆ ಏನು ಅಂತ ಇದ್ರ ಜೊತೆಗೆ ಕಾಂಗ್ರೆಸ್ ಟಾಂಗ್ ಕೊಡೋ ಮೂಲಕ ಕಾಂಗ್ರೆಸ್ ಏನ್ ಬಯಸಿದ್ರಲ್ಲ ಋಣಸಂದಾಯ ಆಗ್ಬಿಡುತ್ತೆ ಸುಮಲತಾ ಅವ್ರ ಕಡೆಯಿಂದ ಅಂತ ಒಂದು ಆಲೋಚನೆಯಲ್ಲಿದ್ರು ಆಲೋಚನೆಗೆ ಎಳ್ಳು ನೀರು ಬಿಡೋ ಕೆಲಸ ಹತ್ರ ಸಮಯ ಕೂಡ ಹತ್ರ ಬಂತು ಅನ್ನೋದನ್ನ ಇವತ್ತು ಸಾಬೀತಂಗೆ ಕಾಣಿಸ್ತಾ ಇದೆ ಸುಮಲತಾ ಅವರು ಗಣಿತ ಮಮತಾ ಏನು ಸುಮಲತಾ ಅಂಬರೀಷ್ ಅವ್ರಿಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಹಿಂಬಾಗಿಲಿಂದ ಅಂದರೆ ಜೆ ಡಿ ಎಸ್ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಇದ್ರು ಕೂಡ ಹಿಂಬಾಗಿಲಿಂದ ಕಾಂಗ್ರೆಸ್ ನಾಯಕರು ಒಂದಷ್ಟು ಸಹಾಯನ ಮಾಡಿದ್ರು ಎಲೆಕ್ಷನಲ್ಲಿ ಓಡಾಡುವಂಥ ಕೆಲಸಗಳು ಕೂಡ ಆಯಿತು ಇದಾದ ಬಳಿಕವಾಗಿ ಮಂಡ್ಯದ ನಾಯಕರು ಸ್ವಾಮಿ ಆಗ್ಬೋದು ನರೇಂದ್ರ ಸ್ವಾಮಿ ಈ ರೀತಿಯಾಗಿ ಮಂಡ್ಯದ ಎಲ್ಲ ಶಾಸಕರುಗಳು ಮತ್ತೆ ಅದರಲ್ಲದಲ್ಲೇ ಕೂಡ ಡಿ ಕೆ ಶಿವಕುಮಾರ್ ಅವರು ಸಹ ಸುಮಲತಾ ಅವರ ವಿಚಾರವಾಗಿ ಮಾತನಾಡಿದರು ಅದಲ್ಲದೆ ಮುಂದುವರೆದು ಏನು ಏನು ನರೇಂದ್ರ ಸ್ವಾಮಿ ಅವರು ಅವರು ಸುಮಲತಾ ಅಂಬರೀಷ್ ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಸ್ವಾಭಿಮಾನ ಉಳಿಸೋದಾದ್ರೆ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಅನ್ನಲ್ಲಿ ಮಾತುಗಳನ್ನು ಆಡಿದ್ರು ಡಿ ಕೆ ಶಿವಕುಮಾರ್ ಅವರು ಸಹ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಯಾಕೆ ಹೆಗ್ಲು ಮುಳುಕೊಂಡು ನೋಡ್ಕೊಳ್ತಾರೆ ಅನ್ನೋ ನಿಟ್ಟಲ್ಲಿ ಮಾತನಾಡಿರುವುದು ಇದೆಲ್ಲಕ್ಕೂ ಕೂಡ ಸುಮಲತಾ ಅಂಬರೀಷ್ ಅವರು ಬೆಂಗಳೂರಿನಲ್ಲಿ ಉತ್ತರ ಕೊಟ್ಟಿದ್ದಾರೆ ಅದಲ್ಲದೆ ಇವತ್ತು ನಡೆಯುವಂತಹ ಒಂದು ಸಭೆಯಲ್ಲೂ ಸಹ ಸುಮಲತಾ ಅಂಬರೀಷ್ ಅವರು ಆ ಎಲ್ಲ ವಿಚಾರವನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತಾರೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಕಾಂಗ್ರೆಸ್ನ ಕಾಂಟ್ರಿಬ್ಯೂಷನ್ ಏನು ಆಗ ಆದಂತಹ ರಣತಂತ್ರಗಳ ವಿಚಾರಗಳು ಮತ್ತೆ ಕಾಂಗ್ರೆಸ್ ಎಲ್ಲಿ ತಮ್ಮನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಎಲ್ಲಾ ವಿಚಾರವಾಗೂ ಕೂಡ ಹೇಳ್ತಾರೆ ಸದ್ಯಕ್ಕೆ ಸುಮಲತಾ ಅಂಬರೀಷ್ ಅವರು ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಅಂತ ಹೇಳ್ತಿದಂತಹ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಒಂದು ಅರಿ ಇದ್ದಿರುವಂತದ್ದು ತನ್ನ ಬೆಂಬಲ ಕಾಂಗ್ರೆಸ್ಗಂತೂ ಇಲ್ಲ ಎಂಬುವ ನಿಟ್ಟಲ್ಲಿ ಅವರ ಮಾತಿನ ಮೂಲಕ ಹೇಳಿದ್ದಾರೆ ಇದೀಗ ಅವರ ಬೆಂಬಲ ಯಾರಿಗಿರುತ್ತೆ ಜೊತೆಗೆ ಇನ್ನು ಪಕ್ಷೇತರವಾಗಿ ಬೆಂಬಲ ಸ್ಪರ್ಧೆ ಮಾಡ್ತಾರೆ ಅನ್ನೋ ನಿಟ್ಟಲ್ಲಿ ಅವರ ಮಾತಿನಿಂದಲೇ ಕೇಳಬೇಕಾಗಿರುವಂತದ್ದು ಮಮತಾ ರೋಹಿತ್ ಇದ್ರ ಜೊತೆಗೆ ಈಗ ಮಂಡ್ಯ ಭಾಗದ ಸುಮಲತಾ ಬೆಂಬಲಿಗರು ಹೇಳ್ತಾ ಇರೋದು ಏನು ಇವತ್ತು ಅನ್ನೋ ಪ್ರೆಡಿಕ್ಷನ್ ಅನ್ನ ಅವ್ರು ಮಾಡ್ತಾ ಇದಾರೆ ಅಂತ ನಮ್ತ ಸರಿಯಾಗಿ ಹನ್ನೊಂದು ಗಂಟೆಗೆ ಸುಮಲತಾ ಅಂಬರೀಷ್ ಅವರು ಮಂಡ್ಯದ ಆದಿದೇವತೆ ದೇವತೆ ಕಾಳಿಕಂಬ ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ ಬಳಿಕವಾಗಿ ಇಲ್ಲಿರುವಂತಹ ಸಮುದಾಯ ಭವನಕ್ಕೆ ಭೇಟಿ ಕೊಟ್ಟು ಭವನದಲ್ಲಿ ನಡೆಯುವಂತಹ ಸಭೆಯಲ್ಲಿ ಭಾಗಿಯಾಗ್ತಾರೆ ಇಲ್ಲಿ ಒಂದು ಸಾಕ್ಷಿ ಚಿತ್ರ ಕೂಡ ಇರುತ್ತೆ ಅದಕ್ಕೆ ಅದನ್ನು ಕೂಡ ಜನರಿಗೆ ತೋರಿಸುವಂತಹ ಕೆಲಸಗಳಾಗುತ್ತೆ ಅಂದ್ರೆ ಸುಮಲತಾ ಅಂಬರೀಷ್ ಅವರ ಅಭಿಮಾನಿಗಳು ಮತ್ತೆ ಅವರ ಆಪ್ತರು ಹೇಳುವಂತ ಪ್ರಕಾರವಾಗಿ ಸುಮಲತಾ ಅಂಬರೀಷ್ ಅವರು ಪಕ್ಷೇತರವಾಗಿ ಇವತ್ತು ಸ್ಪರ್ಧೆ ಈ ಬಾರಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಕೂಡ ನಾಮಿನೇಷನ್ ನಾಮಿನೇಷನ್ ಒಂದಷ್ಟು ತಯಾರಿಗಳನ್ನು ಮಾಡಿ ಮಾಡಿಕೊಂಡಿದ್ದಾರೆ ಅನ್ನೋ ಅವರ ಅಭಿಮಾನಿಗಳು ಮತ್ತೆ ಅವರ ಆಪ್ತರು ಹೇಳ್ತಾ ಇದ್ದಾರೆ ಅತ್ತ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿಯ ಒಂದಷ್ಟು ಮೂಲಗಳು ಹೇಳುವಂತ ಪ್ರಕಾರವಾಗಿ ಅವರು ಮೈತ್ರಿ ಅಭ್ಯರ್ಥಿಗೆ ಕೂಡ ಬೆಂಬಲ ನೀಡ್ತಾರೆ ಮತ್ತೆ ಮುಖ್ಯ ಮತ್ತೆ ಪ್ರಧಾನಿ ಮೋದಿ ಅವರು ಆಗೋ ನಿಟ್ಟಿನಲ್ಲಿ ಅವರ ಕನಸಿದೆ ಆ ನಿಟ್ಟಿನಲ್ಲಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇವೆರಡಕ್ಕೂ ಕೂಡ ಉತ್ತರವನ್ನ ಸುಮಲತಾ ಅಂಬರೀಷ್ ಅವರೇ ಕೊಡಬೇಕಾಗಿದೆ ಅದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಕೂಡ ಬಾಕಿ ಇರುವಂಥದ್ದು ಮಮತಾ